धरणीश धरणीश नान केळ्ता इदे सद्य महाराष्ट्र सिचुएशन हेंगिदे बीजेपी वर्सस शिवसेने अंत प्लीज गो अहेड। हाँ बीजेपी मेले गुरुतर आरोप बरता है बेरे अंद्रे तनिखा संस्थे प्रतिपक्ष नायक विरुद्ध चूबिट्टु और मेले सेड तीसर धमकी हाँतर एनुंत आरोप केळिबर्तिद्वु। महाराष्ट्र आडळितारूढ़ शिवसेने मेले अंत आरोप केळिबंदिदे। एलक्किन्न हेच्चागि अल्लि ओंदु राजकीय ऐ ड्रामा नडेयुत्तिदे। ಆಕ್ಚುಲಿ ಕೇಂದ್ರ ಸಚಿವ ನಾರಾಯಣ ರಾಣೆ ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಜನಾಶೀರ್ವಾದ ಯಾತ್ರೆ ನಡೆಸುತ್ತಿರುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಉದ್ಭವ್ ಠಾಕ್ರೆಗೆ ಕಪಾಳ ಮೋಕ್ಷ ಮಾಡ್ತೀನಿ ಅನ್ನುವಂತ ಮಾತುಗಳನ್ನು ಆಡಿದರು। ಇದರಿಂದಾಗಿ ರೊಚ್ಚಿಗೆದ್ದಂತ ಶಿವಸೇನಾ ಕಾರ್ಯಕರ್ತರು ನಾರಾಯಣ ರಾಣೆ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿದರು। ಅದೀಗ ಯಾವ ಹಂತಕ್ಕೆ ಹೋಗಿದೆ ಅಂದ್ರೆ ಸಾಮಾನ್ಯವಾಗಿ ಕೇಂದ್ರ ಸಚಿವರ ವಿರುದ್ಧ ಎಫ್ಐಆರ್ ದಾಖಲಿಸೋದು ಅಥವಾ ಎಫ್ಐಆರ್ ಅನ್ನು ಪೊಲೀಸ್ ಅಧಿಕಾರಿಗಳು ತನಿಖಾ ಅಧಿಕಾರಿಗಳು ದಾಖಲು ಮಾಡ್ಕೊಳ್ಳೋದು ಮತ್ತು ತ್ವರಿತವಾಗಿ ಆಕ್ಷನ್ ತಗೊಳ್ಳೋದು ಎಲ್ಲವೂ ಕೂಡ ರಾಜಕೀಯದಲ್ಲಿ ಆ ಸಾಧ್ಯತೆಗಳು ಬಹಳ ಕಡಿಮೆ। ಆದರೆ ಅಲ್ಲಿ ಅದು ರಾಜಕೀಯವಾಗಿ ಜಿದ್ದಾಜಿದ್ದಿ ಇರೋದ್ರಿಂದ ಶಿವಸೇನೆ ಮತ್ತು ಬಿಜೆಪಿ ನಡುವೆ ಅಲ್ಲಿ ಎಫ್ಐಆರ್ ದಾಖಲಾಗಿದೆ ನಾರಾಯಣ ರಾಣೆ ವಿರುದ್ಧ। ಮತ್ತೀಗ ಆ ನಾರಾಯಣ ರಾಣೆ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ। ಯಾಕೆಂದ್ರೆ ನಾರಾಯಣ ರಾಣೆ ಮತ್ತು ಬಿಜೆಪಿ ಕಚೇರಿ ವಿರುದ್ಧ ಶಿವಸೇನೆ ಕಾರ್ಯಕರ್ತರು ದಾಳಿ ಮಾಡಿರೋದ್ರಿಂದ ಈಗ ನಾರಾಯಣ ರಾಣೆ ಅವರನ್ನ ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ। ಇದು ಯಾವ ರೀತಿ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು। ಯಾಕೆಂದ್ರೆ ಈ ಕೇಂದ್ರ ಸಚಿವರನ್ನ ಬಂಧಿಸಿದ್ದು ಅಥವಾ ವಶಕ್ಕೆ ಪಡ್ಕೊಂಡಿರೋದು ಇದು ಅದಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಬಿಜೆಪಿ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಅನ್ನುವಂಥದ್ದನ್ನ ನೋಡಬೇಕು। ಸೇಡಿನ ರಾಜಕಾರಣ ಅನ್ನೋ ರೀತಿಯಲ್ಲಿ ನೋಡುತ್ತಾ ಅಥವಾ ಕಾನೂನು ಹೇಗೆ ಇರುತ್ತೋ ಆ ರೀತಿ ಕೆಲಸ ಮಾಡಲಿ ಅಂತ ಬಿಡುತ್ತಾ ಅನ್ನೋ ದೃಷ್ಟಿಯಲ್ಲಿ ಕಾದು ನೋಡಬೇಕಾಗುತ್ತೆ ಶರ್ಮಿತಾ। ಥ್ಯಾಂಕ್ ಯು ದರ್ನಿಶ್ ತಮ್ಮ ಇನ್ಫಾರ್ಮೇಶನ್ ಗೆ। ನಟ ಕೋಮಲ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ। ಶಾಲಾ ಮಕ್ಕಳಿಗೆ ವಿತರಿಸುವಂತ ಸ್ವೆಟರ್ ನಲ್ಲಿ ಹಾಗಾದ್ರೆ ಭ್ರಷ್ಟಾಚಾರ ನಡೆದಿದೆಯಾ? ಬಿಬಿಎಂಪಿ ಕಚೇರಿ ಮುಂದೆ ಪ್ರತಿಭಟನೆ ನಡೀತಾ ಇದೆ। ಪ್ರತಿಭಟನೆ ಮಾಡ್ತಾ ಇರೋರು ಯಾರು ಅಂತಂದ್ರೆ ದಲಿತ ಸಂಘರ್ಷ ಸಮಿತಿಯವರು ಅಂದ್ರೆ ಡಿಎಸ್ಎಸ್ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ। ಶಾಲಾ ಮಕ್ಕಳಿಗೆ ವಿತರಣೆ ಮಾಡುವಂತ ಸ್ವೆಟರ್ ನಲ್ಲಿ ನಟ ಕೋಮಲ್ ಭ್ರಷ್ಟಾಚಾರವನ್ನ ಎಸಗಿದ್ದಾರೆ ಅಂತ ಹೇಳಿಬಿಟ್ಟು ಆರೋಪಿಸಿ ಇವರು ಬಿಬಿಎಂಪಿ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ। ನೂರಾರು ಸ್ವೆಟರ್ ಅನ್ನು ಸುರಿದು ಡಿಎಸ್ಎಸ್ ಅವರು ಧರಣಿಯನ್ನ ಮಾಡ್ತಾ ಇದ್ದಾರೆ। ಸ್ವೆಟರ್ ವಿತರಣೆ ಮಾಡದೆ ಬಿಲ್ ಅನ್ನು ಪಡ್ಕೊಂಡಿದ್ದಾರೆ ಅನ್ನೋ ಆರೋಪವನ್ನ ಕೋಮಲ್ ಮೇಲೆ ಮಾಡಿದ್ದಾರೆ ಡಿಎಸ್ಎಸ್ ಕಾರ್ಯಕರ್ತರು। ಇದ್ಯಾವ ಯೋಜನೆ ಅಂತಂದ್ರೆ ಬಿಬಿಎಂಪಿ ಶಾಲಾ ಮಕ್ಕಳಿಗೆ ಸ್ವೆಟರ್ ವಿತರಿಸುವಂತ ಟೆಂಡರ್ ಇದು। ಕಳೆದ ವರ್ಷ ಶಾಲಾ ಕಾಲೇಜ್ ತರಗತಿಗಳು ನಡೆದಿಲ್ಲ ಬಿಕಾಸ್ ಆಫ್ ಕೋವಿಡ್, ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಇದು। ಆದರೂ ಸ್ವೆಟರ್ ವಿತರಣೆ ಮಾಡಿರೋದಾಗಿ ಬಿಲ್ ಅಮೌಂಟ್ ಅನ್ನು ಇವರು ಪಡ್ಕೊಂಡಿದ್ದಾರಂತೆ। ನಟ ಕೋಮಲ್ಗೆ ಹಣವನ್ನ ರಿಲೀಸ್ ಮಾಡಲಾಗಿದೆ। ಎಷ್ಟು ಹಣ ಅಂತಂದ್ರೆ 1.75 ಕೋಟಿ ಹಣವನ್ನ ಬಿಡುಗಡೆ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇದೆ। ಈ ಬಗ್ಗೆ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ ಡಿಎಸ್ಎಸ್ನ ಸಿಎಸ್ ರಘು ಅವರು। ಇನ್ನು ನಟ ಕೋಮಲ್ ವಿರುದ್ಧ ಭ್ರಷ್ಟಾಚಾರ ಆರೋಪಕ್ಕೆ ಈಗ ನ್ಯೂಸ್ 18 ಗೆ ನಟ ಕೋಮಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ। ನನಗೂ ಈ ಸ್ವೆಟರ್ ಟೆಂಡರ್ಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ ಅನ್ನೋ ಒಂದು ಕ್ಲಾರಿಫಿಕೇಶನ್ ಅನ್ನ ಅಂದ್ರೆ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ ನಟ ಕೋಮಲ್। ಈ ಭ್ರಷ್ಟಾಚಾರ ಏನ್ ನನ್ನ ಮೇಲೆ ಹಾಕ್ತಾ ಇದ್ದಾರೆ, ಸ್ವೆಟರ್ ವಿತರಣೆಯಲ್ಲಿ ಟೆಂಡರ್ ಪಡ್ಕೊಂಡಿರೋದು ಮತ್ತೆ ಈ ಬಿಲ್ ಅನ್ನ ನನ್ನ ಹೆಸರಿಗೆ ಹಾಕಿದ್ದಾರೆ, ಅಮೌಂಟ್ ರಿಲೀಸ್ ಆಗಿದೆ ಅನ್ನೋ ವಿಚಾರವಾಗಿ ನನಗೂ ಈ ಸ್ವೆಟರ್ ಟೆಂಡರ್ಗೂ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ ಅನ್ನೋ ಪ್ರತಿಕ್ರಿಯೆಯನ್ನ ನ್ಯೂಸ್ 18 ಗೆ ನಟ ಕೋಮಲ್ ಕೊಟ್ಟಿದ್ದಾರೆ। ನಾನು ಇದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದೀನಿ, ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ನನ್ನ ಹೆಸರನ್ನ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ, ಹಾಗಾಗಿ ನಾನು ಮಾನನಷ್ಟ ಕೇಸ್ ಅನ್ನ ಹಾಕ್ತೀನಿ ಅಂತ ಕೋಮಲ್ ಹೇಳಿದ್ದಾರೆ। ಎಲ್ಲರಿಗೂ ಕೊಟ್ಟಿದ್ದೀನಿ ಸರ್, ನನಗೂ ಇದಕ್ಕೂ ಸಂಬಂಧ ಇಲ್ಲ ಸರ್। ಇದು ಏನು ಅಂತಂದ್ರೆ ಸುಮ್ಮನೆ ನಮ್ಮ ಹೆಸರು ಸೆಲೆಬ್ರಿಟಿ ಅಂತ ಅಂದ್ಬಿಟ್ಟು ಬಳಸ್ತಾರೆ ಸರ್, ಅಷ್ಟೇನೆ। ಅದರಲ್ಲಿ ಎನ್ಕ್ವೈರಿ ಮಾಡ್ಬೋದು, ನಾನು ಒಂದ್ 3-4 ಜನ ಕೇಳಿದೆ ಏನದು ಅಂತ। ಈ ಸ್ವೆಟರ್ ಟೆಂಡರ್ ತಗೋತಾರೆ ಸರ್, ಅದನ್ನ ತಗೊಳ್ಳೋದು ಬಂದು ಇಂಡಿವಿಜುವಲ್ ಪರ್ಸನಲ್ಸ್ ಕೊಡಲ್ಲ, ಕರ್ನಾಟಕ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೊಡೋದದು। ಅವ್ರು ನಾನ್ ಕೇಳಿದಾಗ ಅವ್ರು ಕೊಟ್ಟಿದ್ದಾರಂತೆ, ಅವರು ಸಪ್ಲೈ ಮಾಡಿರ್ತಾರೆ, ಆಮೇಲೆ ಎಂಟೈರ್ ಸ್ಕೂಲ್ಗಳಿಗೆ ಸಪ್ಲೈ ಮಾಡಿಬಿಟ್ಟು ಅದ್ರ ಬಿಲ್ ತಗೊಂಡ್ಬಂದು ಕೊಟ್ಟಿರ್ತಾರೆ। ಆ ಬಿಲ್ ತಗೊಂಡ್ಬಂದು ಸಪ್ಲೈ ಆಗಿದೆ ಅಂತ ಕೊಟ್ಟಾದ್ಮೇಲೆ ಅವ್ರಿಗೆ ಬಿಲ್ ಪಾಸ್ ಮಾಡ್ತಾರೆ, ಇದು ಪ್ರೊಸೀಜರ್ ಅಂತೆ। ನನಗೆ ಇದಕ್ಕೆ ಸಂಬಂಧನೇ ಇಲ್ಲ, ನಾನು ಇದೆಲ್ಲ ಹೇಳಿದ್ಮೇಲೆ ನಾನು ಕೇಳ್ಕೊಂಡೆ ಅಂತ ಹೇಳ್ತಾ ಇದ್ದಾರೆ। ಮತ್ತೆ ಡಿಎಸ್ಎಸ್ ಇಂದ ನಿಮ್ಮ ಮೇಲೆ ನೇರವಾಗಿ ಆರೋಪ ಮಾಡಿರೋದು
ಸರ್ ಅದಕ್ಕೇನೆ ನಾನು ಡಿಫಾಮೇಷನ್ ಕೇಸ್ ಹಾಕ್ತೀನಿ ಅಂತ ಹೇಳ್ತಾರೆ. ಸರ್ ಇದು ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಗುತ್ತಲ್ಲ ಸರ್. ಎಲ್ಲ ಮಾಡು ಇದ್ದಾರೆ ಸರ್ ಆಲ್ರೆಡಿ. ಇದೇನು ಅಂತಂದ್ರೆ ಮಾಮೂಲಾಗಿ ನಮ್ಮ ಹೆಸರನ್ನ ಬಳಸಿ ಈ ತರ ಮಾಡ್ತಾರೆ. ಸ್ವೆಟರ್ ಟೆಂಡರ್ ಹಗರಣದಲ್ಲಿ ನಟ ಕೋಮಲ್ ಹೆಸರು ಕೇಳಿ ಬರ್ತಾ ಇದೆ. ಡಿಎಸ್ಎಸ್ ಅವರು ಏನು ಆರೋಪ ಮಾಡಿ ಈಗ ಬಿಬಿಎಂಪಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದ್ರೆ, ಈಗ ಬಿಬಿಎಂಪಿಯಿಂದ ಶಾಲಾ ಕಾಲೇಜ್ಗಳಿಗೆ ವಿದ್ಯಾರ್ಥಿಗಳಿಗೆ ವಿತರಣೆ ಆಗಬೇಕಾಗಿತ್ತು ಈ ಸ್ವೆಟರ್, ಬಟ್ ಕಳೆದ ಒಂದು ವರ್ಷದಿಂದ ಶಾಲಾ ಕಾಲೇಜ್ ನಡೆದಿಲ್ಲ, ಎಲ್ರಿಗೂ ಗೊತ್ತಿರೋ ವಿಚಾರ. ಬಟ್ ಈ ಟೆಂಡರ್ನಲ್ಲಿ ನಾವು ವಿತರಣೆ ಮಾಡಿದ್ದೀವಿ ಅಂತ ಬಿಲ್ ಅಮೌಂಟ್ ಅನ್ನ ಕೋಮಲ್ ಅವರ ಅಕೌಂಟಿಗೆ ಹಾಕಿಸ್ಕೊಂಡಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಬಟ್ ಕೋಮಲ್ ಹೇಳ್ತಿರೋದು ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸಲ್ಲಿ 13 ಮಂದಿ ಡ್ರಗ್ಸ್ ಸೇವನೆ ಮಾಡಿರೋದು ಸಾಬೀತಾಗಿದೆ. ಪಾಸಿಟಿವ್ ಬಂದ ಹೇರ್ ಸ್ಯಾಂಪಲ್ ವರದಿಯನ್ನ ಸಿಸಿಬಿ ಪೊಲೀಸರು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಕಳೆದ ಒಂದು ವರ್ಷದ ಅವಧಿಯಲ್ಲಿ ದಾಖಲಾದ ಡ್ರಗ್ಸ್ ಪ್ರಕರಣಗಳ ಎಲ್ಲ ಆರೋಪಿಗಳ ಬಗ್ಗೆ ಕೋರ್ಟ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ನಟಿಯರಾದ ಸಂಜನಾ ಹಾಗೂ ರಾಗಿಣಿ ಕೂಡ ಈ ಕೇಸ್ನಲ್ಲಿ ಇದ್ರು. ಇವರಿಬ್ರು ಅಂದ್ರೆ ಇವರಿಬ್ರು ರಿಪೋರ್ಟ್ ಕೂಡ ಪಾಸಿಟಿವ್ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಬೇಲ್ ಪಡೆದು ಹೊರಗಿರುವಂತಹ ಆರೋಪಿಗಳಿಗೆ ಈಗ ಸಂಕಷ್ಟ ಶುರುವಾಗಿದೆ. ಆರೋಪ ಸಾಬೀತಾದಲ್ಲಿ ಎನ್ಡಿಪಿಎಸ್ ಸೆಕ್ಷನ್ 27B ಅಡಿಯಲ್ಲಿ ಶಿಕ್ಷೆ ಆಗುತ್ತೆ. ಆರೋಪ ಸಾಬೀತಾದರೂ ಕೇವಲ 6 ತಿಂಗಳ ಶಿಕ್ಷೆ ಅಥವಾ 10,000 ದಂಡ ವಿಧಿಸುವಂತ ಸಾಧ್ಯತೆ ಇದೆ, ಅಥವಾ ಶಿಕ್ಷೆ ಹಾಗೂ ದಂಡ ಎರಡೂ ಬೀಳಬಹುದು. ಡ್ರಗ್ಸ್ ಸಾಗಣೆ ಮಾಡಿದ್ರೆ ಮಾತ್ರ ಹೆಚ್ಚಿನ ಶಿಕ್ಷೆ ಆಗುತ್ತೆ. ಡ್ರಗ್ಸ್ ಕೇಸ್ ಬಗ್ಗೆ ನಟಿ ಸಂಜನಾ ತಾಯಿ ರೇಷ್ಮಾ ಗಲ್ರಾನಿ ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ರಿಕ್ವೆಸ್ಟ್ ಮಾಡ್ತೀವಿ ಎಲ್ಲಾನು, ನಾವು ತುಂಬಾನೇ ನೋವಿಸ್ತಿದ್ವಿ, ಹೇಳಕ್ ಏನು ವರ್ಡ್ಸ್ ಇಲ್ಲ ನಮ್ಮ ಹತ್ರ. ಅಲ್ಲ ನಮಗೆ ಅರ್ಥ ಆಗುತ್ತೆ ಮೇಡಮ್, ಏನೋ ಕ್ಯಾಬ್ ಹೋಗ್ತೀವಿ ಆಪ್ಕೋ ಹಿಂದಿ ಮಾಲಮ್ಮ ಮೊಬ್ಕೆ ಮುಮ್ಮೆ ಜಾಕೆ ಮೇರಿ ಬಿಟ್ಟು ವಾಪಸ್ ಆಗಿ ಮೇಲ್ದಾನ ಕೊಡ್ತೀವಿ. ನಮ್ಮ ಭವಿಷ್ಯ ದುವಾಕರು ಅಚ್ಚಾ ಬಸ್ ಡ್ರೆಸ್ ಮಾಡಿ ಚೆನ್ನಾಗಾಗಿ ತುಂಬ ನೋವು ತುಂಬಾನೇ ಸಫರ್ ಆಗಿದೆ. ರಿಪೋರ್ಟ್ ಅಂತ ಬಂದಿರೋದು ಏನ್ ಗೊತ್ತಿಲ್ಲ ಸರಿಲ್ಲ ಇದಾರ ಮೇಡಮ್ ಇದಾರ ಮನೆಯಲ್ಲಿ. ಇನ್ನು ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ ಪ್ರಕರಣದಲ್ಲಿ ನನ್ನ ಆರೋಪಗಳಿಗೆಲ್ಲ ಉತ್ತರ ಸಿಕ್ಕಿದೆ ಅಂತ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಟಿಯರು ಡ್ರಗ್ಸ್ ಸೇವನೆ ಮಾಡಿದ್ದು ದೃಢವಾಗಿದೆ, ಇಷ್ಟೇ ಅಲ್ಲ ಇನ್ನು ದೊಡ್ಡ ದೊಡ್ಡ ತಿಮಿಂಗಿಲ ಇದೆ, ದೊಡ್ಡವರ ಬಗ್ಗೆ ನಾನು ಮೊದಲೇ ಹೇಳಿದ್ದೆ ಅಂತ ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ಆಗಿನ ಒಂದು ಗೃಹ ಸಚಿವರಾದ ಬಸವರಾಜ ಬೊಮ್ಮಾಯಿ ಅವರು ಒಂದು ತನಿಖೆಗೆ ಆದೇಶ ಮಾಡಿದ್ರು, ಮತ್ತು ಸಂದೀಪ್ ಪಾಟೀಲ್ ಅವರ ನೇತೃತ್ವದಲ್ಲಿ ಇಡೀ ಸಿಸಿಬಿ ತಂಡ ತನಿಖೆ ಮಾಡಿದ್ರು. ನಾನು ಮಾಹಿತಿ ಕೊಟ್ಟೆ, ನಂತರ ನನಗೆ ಏನೇನು ಗೊತ್ತಿದೆ ಅದನ್ನೆಲ್ಲ ಹಂಚಿಕೊಂಡೆ. ಅವರು ಒಂದು ದೊಡ್ಡ ಮಟ್ಟದಲ್ಲಿ ತನಿಖೆ ಮಾಡಿದ್ರು, ಕೆಲವು ಮೀನುಗಳು ಸಿಕ್ತು, ಆದರೆ ದೊಡ್ಡ ದೊಡ್ಡ ತಿಮಿಂಗಳು ಇನ್ನೂ ಬಾಕಿ ಇದೆ ಅಂತ. ಮತ್ತು ವರದಿಗಳನ್ನ ನೋಡ್ತಾನೆ ಇದ್ದೆ, ಪ್ರತಿದಿನ ಕೋಟ್ಯಾಂತರ ರೂಪಾಯಿಯಷ್ಟು ಡ್ರಗ್ಸ್ ವಶಕ್ಕೆ ಪಡಿತಾ ಇದ್ರು. ಅವಾಗ ಆಶ್ಚರ್ಯ ಆಯಿತು, ಮತ್ತು ಈ ಥರ ಒಂದು ಡಿಮ್ಯಾಂಡ್ ಇದೆಯಾ, ಇಷ್ಟೊಂದು ಮಕ್ಕಳು ವಿದ್ಯಾರ್ಥಿಗಳು ಯುವಕರು ಇದಕ್ಕೆ ಪ್ರೇರಿತರಾಗಿದ್ದಾರ ಅಂತ ಅಂದ್ಬಿಟ್ಟು ನನಗೇನೆ ಶಾಕ್ ಆಯಿತು. ಸಂದೀಪ್ ಪಾಟೀಲ್ ಅವರಿಗೆ ಮತ್ತು ಅವರ ತಂಡಕ್ಕೆ ಮತ್ತು ಇಡೀ ಸರ್ಕಾರಕ್ಕೆ ಒಂದು ಧನ್ಯವಾದ ಹೇಳ್ತೀನಿ. ಎರಡನೇದು ಕೈ ಮುಗಿದು ವಿನಂತಿ ಮಾಡ್ತೀನಿ, ಕೇಳ್ತೀನಿ, ಇದಿಲ್ಲೇ ನಿಲ್ಲಿಸಬೇಡಿ. ನೀವೇ ಹೇಳ್ದಂಗೆ ಇದು ಒನ್ ಡೇ ಮ್ಯಾಚ್ ಅಲ್ಲ, ನಿರಂತರವಾಗಿ ಹೋರಾಟ ನಡೀತಾನೆ ಇರಬೇಕು, ತನಿಖೆ ಮಾಡ್ತಾನೆ ಇರಬೇಕು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಾಯಚೂರಿನ ಮಕ್ಕಳ ಬಗ್ಗೆ ನ್ಯೂಸ್ 18 ವರದಿ ಪ್ರಸಾರ ಮಾಡಿತ್ತು. ಶಾಲೆ ಬಿಟ್ಟು ಕೆಲಸ ಮಾಡ್ತಾ ಇದ್ದ ಮಕ್ಕಳ ಬಗ್ಗೆ ವರದಿಯನ್ನ ನಾವು ಪ್ರಸಾರ ಮಾಡಿದ್ವಿ. ಕಾರ್ಮಿಕ ಇಲಾಖೆಯಿಂದ ಜಿಲ್ಲೆಯ ಅಧಿಕಾರಿಗಳಿಗೆ ನೋಟಿಸ್ ಈಗ ಇಶ್ಯೂ ಆಗಿದೆ. ನೋಟಿಸ್ ಬರ್ತಾ ಇದ್ದಂತೆ ಅಧಿಕಾರಿಗಳು ತಕ್ಷಣಕ್ಕೆ ಫೀಲ್ಡ್ಗೆ ಹೋಗಿದ್ದಾರೆ. ಯಾರೆಲ್ಲ ಈ ತರ ಕೆಲಸ ಮಾಡ್ತಾ ಇದ್ದಾರೆ, ಮಕ್ಕಳ ಹತ್ರ ಕೆಲಸ ಮಾಡಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈಗ ಮಕ್ಕಳನ್ನ ಸಾಗಿಸ್ತಾ ಇದ್ರು, ಗೂಡ್ಸ್ ವಾಹನಗಳ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ. ದಾಳಿಯಲ್ಲಿ ಸಿಕ್ಕಂತ ಬಾಲ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಮಕ್ಕಳನ್ನ ಕೂಲಿಗೆ ಸಾಗಿಸ್ತಾ ಇದ್ರು ಗೂಡ್ಸ್ ವಾಹನದಲ್ಲಿ. ಎಲ್ಲಾ ಮಕ್ಕಳನ್ನು ಕೂಡ ಶಾಲೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಈಗ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಹಂಗ್ ನೋಡಕ್ಕೋದ್ರೆ ನಾವು ರಾಯಚೂರು ಜಿಲ್ಲೆಯಾದ್ಯಂತ 11 ಇಲಾಖೆ ಸಹಯೋಗದಲ್ಲಿ ಜಂಟಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಯಾಕಂದ್ರೆ ಈ ಬಗ್ಗೆ ನಾವು ವರದಿಯನ್ನ ಪ್ರಸಾರ ಮಾಡಿದ ತಕ್ಷಣ ಇದು ಅಧಿಕಾರಿಗಳು ಒಂದು ಆಕ್ಷನ್ ಅನ್ನ ತಗೊಂಡಿದ್ದಾರೆ. ನೋಟಿಸ್ ಇಶ್ಯೂ ಆದ ತಕ್ಷಣ ಖುದ್ದಾಗಿ ಅಧಿಕಾರಿಗಳು ಫೀಲ್ಡಿಗೆ ಹೋಗಿದ್ದಾರೆ. ಬಾಲಕಾರ್ಮಿಕರನ್ನ ಈ ತರ ಗೂಡ್ಸ್ನಲ್ಲಿ ಕರ್ಕೊಂಡು ಹೋಗ್ತಿದ್ರು ಕೆಲಸ ಮಾಡಿಸ್ಬೇಕು ಅಂತ ಹೇಳಿ. ಸೊ ಈ ತರ ರೇಡ್ ಮಾಡಿದ್ದಾರೆ. ಯಾರೆಲ್ಲ ಬಾಲಕಾರ್ಮಿಕರು ಸಿಕ್ಕಿದ್ದಾರೆ ಅವ್ರನ್ನೆಲ್ಲ ಈಗ ಸೇವ್ ಮಾಡಿದ್ದಾರೆ ಅಲ್ಲಿಂದ.
ಜಿಲ್ಲೆಯಲ್ಲಿ ಮಕ್ಕಳನ್ನು ಗೂಡ್ಸು ವಾಹನಗಳಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ಸಾಗಾಣಿಕೆ ಮಾಡತಕ್ಕಂಥದ್ದು ನಿರಂತರವಾಗಿ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದ್ದರು ಮತ್ತು ನ್ಯೂಸ್ 18 ಕನ್ನಡ ನ್ಯೂಸ್ ಕೂಡ ಅವರು ಮಾಧ್ಯಮದಲ್ಲಿ ಸುದ್ದಿಯನ್ನು ಬಿತ್ತಾರ ಮಾಡಿದರು. ಜಿಲ್ಲೆಯಲ್ಲಿ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ, ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವೆಲ್ಲ ವಿವಿಧ ಇಲಾಖೆಯ ಒಂದು ಜಂಟಿ ಸಹಯೋಗದೊಂದಿಗೆ ಈ ದಿನ ನಾವು ಸಿರಿವಾರ ತಾಲೂಕಿನಲ್ಲಿ ಬಾಲಕಾರ್ಮಿಕ ಕಾಯ್ದೆಯಡಿ ತಪಾಸಣೆಗಳನ್ನು ಕೈಗೊಂಡಾಗ ಏನು ಗೂಡ್ಸ್ ವಾಹನಗಳಲ್ಲಿ ಮಕ್ಕಳನ್ನು ಸಾಗಾಣಿಕೆ ಮಾಡುತ್ತಿದ್ದ ಒಟ್ಟು 3 ವಾಹನಗಳನ್ನು ಜಪ್ತಿ ಮಾಡಿ ಮೋಟಾರ್ ವಾಹನ ಕಾಯ್ದೆಗಳಲ್ಲಿ ಸಿರಿವಾರ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಒಟ್ಟಾರೆ 5 ಮಕ್ಕಳನ್ನು ರಕ್ಷಣೆ ಮಾಡಿ ಶಿಕ್ಷಣ ಇಲಾಖೆಯ ಮುಖಾಂತರ ಆ ಮಕ್ಕಳನ್ನು ಪಾಲಕರಿಗೆ ಹಸ್ತಾಂತರ ಮಾಡಲಾಗಿದ್ದು ಶಿಕ್ಷಣ ಇಲಾಖೆಯವರು ಮಕ್ಕಳ ಮುಂದಿನ ಒಂದು ಕ್ರಮ ವಹಿಸತಕ್ಕಂಥದ್ದಾಗ್ತದೆ. ಇನ್ನು ಈ ಬಗ್ಗೆ ನಮ್ಮ ರಾಯಚೂರು ಪ್ರತಿನಿಧಿ ವಿಶ್ವನಾಥ್ ಹುಗಾರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕೊರೋನಾ ಮಹಾಮಾರಿಯ ಹೊಡೆತಕ್ಕೆ ಸಿಲುಕಿ ಶಾಲೆಯನ್ನ ಮರೆತು ಕೂಲಿಯ ಹಾದಿ ಹಿಡಿದಿವೆ ರಾಯಚೂರು ಜಿಲ್ಲೆಯ ಮಕ್ಕಳು ಎನ್ನುವ ಬಗ್ಗೆ ನ್ಯೂಸ್ 18 ವಿಸ್ತೃತವಾದ ವರದಿ ಪ್ರಸಾರ ಮಾಡಿತ್ತು. ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರತಕ್ಕಂತಹ ರಾಜ್ಯ ಕಾರ್ಮಿಕ ಇಲಾಖೆ ಆಯುಕ್ತರು ಇದೀಗ ಜಿಲ್ಲೆಯ ಕಾರ್ಮಿಕ ಅಧಿಕಾರಿಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡಿದ್ದು, ಆ ಹಿನ್ನೆಲೆಯಲ್ಲಿ ಜಿಲ್ಲೆಯ ಕಾರ್ಮಿಕ ಯೋಜನಾ ಇಲಾಖೆ ಅಧಿಕಾರಿಗಳು ದಾಳಿಗೆ ಮುಂದಾಗಿದ್ದಾರೆ. ನಿಮಗೀಗ ಕಾಣಿಸ್ತಾ ಇರಬಹುದು, ರಾಯಚೂರು ಜಿಲ್ಲೆಯ ಮಾನ್ವಿ ರಸ್ತೆಯಲ್ಲಿ ಮಕ್ಕಳನ್ನ ಸಾಗಿಸತಕ್ಕಂತಹ ಗೂಡ್ಸ್ ವಾಹನದ ಮೇಲೆ ಈಗಾಗಲೇ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಈ ವಾಹನದಲ್ಲಿ ಮಕ್ಕಳನ್ನ ಕೂಲಿಗೆ ಕರೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಇದೀಗ ನಿಮಗೆ ಕಾಣಿಸ್ತಾ ಇರಬಹುದು. ಶಾಲೆ ಓದ್ತಕ್ಕಂತಹ ಒಂದು 3-4 ಮಕ್ಕಳು ಈ ವಾಹನದಲ್ಲಿ ಇರತಕ್ಕಂಥದ್ದು. ಈ ಮಕ್ಕಳನ್ನು ಕೃಷಿ ಚಟುವಟಿಕೆಗಳಲ್ಲಿ ಬಳಸಿಕೊಳ್ಳೋದಕ್ಕೆ ಕರೆದುಕೊಂಡು ಹೋಗ್ತಿರ್ತಕ್ಕಂಥದ್ದು ಕಂಡುಬಂದಿದೆ. ಹಾಗಾಗಿ ಈಗ ಅಧಿಕಾರಿಗಳು ಈ ಒಂದು ಗೂಡ್ಸ್ ವಾಹನದ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಈ ಮಕ್ಕಳನ್ನು ಅಂದರೆ ಕಳೆದ ನಿನ್ನೆಯಿಂದಲೂ ಕೂಡ ಈ ರೀತಿಯಾದಂತಹ ಅನೇಕ ತಾಲೂಕುಗಳಲ್ಲಿ ಈ ದಾಳಿಯನ್ನು ನಡೆಸ್ತಾ ಇದ್ದು ಈ ಮಕ್ಕಳನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡಿ ಶಿಕ್ಷಣ ಇಲಾಖೆಯ ಜವಾಬ್ದಾರಿಗೆ ಒಪ್ಪಿಸ್ತಕ್ಕಂಥ ಕೆಲಸವನ್ನು ಈಗಾಗಲೇ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ರಾಯಚೂರಿನಿಂದ ವಿಶ್ವನಾಥ್ ಉಗಾರ್, ನ್ಯೂಸ್ 18 ಕನ್ನಡ. 3 ಪತ್ನಿಯರಿದ್ದಾರೆ, ಇದೀಗ ಮತ್ತೊಬ್ಬಳನ್ನ ಕಟ್ಕೊಳ್ಳೋದಕ್ಕೆ ರೆಡಿಯಾಗಿದ್ದ ಇಲ್ಲೊಬ್ಬ ಭೂಪ, ಅಂದ್ರೆ 4ನೇ ಮದುವೆಗೆ ಸಜ್ಜನಾಗಿದ್ದ ಭೂಪ. ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರು ನಿವಾಸಿಯ ಕಥೆ ಇದು. ಯೂಸುಫ್ ಹೈದರ್ ಅಂತ 3 ಜನ ಪತ್ನಿಯರಿದ್ದಾರೆ, ಅವರಷ್ಟು ಜನಕ್ಕೆ ವಂಚನೆ ಮಾಡಿದಾನಂತೆ ಈತ. ಮಂತ್ರವಾದಿ ಅಂತ ಮಂಕ್ ಬೂದಿ ಹಾಕಿ ವಂಚನೆಯನ್ನ ಮಾಡ್ತಾ ಇದ್ದಾನಂತೆ. 3 ಜನ ಕಟ್ಕೊಂಡಿದ್ದಾಯ್ತು, ಅವರೆಲ್ರಿಗೂ ಮೋಸ ಮಾಡಿದ್ದು ಆಯ್ತು, ಈಗ ಮತ್ತೊಬ್ಬರನ್ನ ಕಟ್ಕೊಳ್ಳೋದಕ್ಕೆ ಅಂತ ಆತ ರೆಡಿ ಆಗಿದ್ದ. ಮೋಸ ಹೋದ ಪತ್ನಿಯರು ಇದೀಗ ನ್ಯಾಯಕ್ಕಾಗಿ ಪರದಾಟ ಪಡ್ತಾ ಇದ್ದಾರೆ. ಸದ್ಯಕ್ಕೆ ಕಳಸದ ಮಹಿಳೆ ಜೊತೆಯಲ್ಲಿ ಎಸ್ಕೇಪ್ ಆಗಿದ್ದಾನಂತೆ ಈ ಭೂಪ. ಕಳಸ ಪೊಲೀಸ್ ಠಾಣೆಯಲ್ಲಿ ಈ ಮಹಿಳೆಯರೆಲ್ಲ ದೂರು ಕೊಟ್ಟಿದ್ದಾರೆ. ಮಂತ್ರವಾದಿ ಹೆಸರಲ್ಲಿ ಅನೇಕ ಮಹಿಳೆಯರಿಗೂ ವಂಚನೆಯನ್ನ ಈತ ಮಾಡಿದಾನಂತೆ. ಇನ್ನು ಚಿಕ್ಕಮಗಳೂರು ಎಸ್ಪಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳ್ಬಿಟ್ಟು ಮೋಸ ಹೋದಂತ ಪತ್ನಿಯರು 3 ಜನ ಇದ್ದಾರೆ, ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಫೋಟೋದಲ್ಲಿ ತೋರಿಸ್ತಾ ಇದೀವಲ್ಲ, ಈತನೇ ಆರೋಪಿ ಯೂಸುಫ್ ಹೈದರ್ ಅಂತ. ಆಲ್ರೆಡಿ 3 ಮದುವೆ ಆಗಿದ್ದಾನೆ ಈತ. ಮಂತ್ರವಾದಿ ಅಂತ ಹೇಳ್ಕೊಂಡ್ಬಿಟ್ಟು ಈತ ಮಂಕ್ ಪೂದಿಯನ್ನು ಎರಚ್ತಾನಂತೆ. ಈಗ 3 ಜನಕ್ಕೂ ಮೋಸ ಮಾಡಿಬಿಟ್ಟು 4ನೇ ಮದುವೆ ಆಗೋದಕ್ಕೆ ಈತ ಹೊರಟಿದ್ದಾನೆ ಅಂತ ಹೇಳ್ಬಿಟ್ಟು ಮೋಸ ಹೋದಂಥ ಪತ್ನಿಯರು ಇದೀಗ ಪೊಲೀಸರ ಮೊರೆ ಹೋಗಿದ್ದಾರೆ, ನಮಗೆ ನ್ಯಾಯ ಕೊಡಿಸಿ ಅಂತ. ನನಗೆ ಮೋಸ ಆಗಿದೆ ಸರ್, ನನಗೆ ನ್ಯಾಯ ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಇದು ನನ್ನ 3ನೇ ಮದುವೆ. ಫಸ್ಟ್ ಮದುವೆ ಆತ, ಒಂದಿನ 2 ಮಕ್ಕಳಿದೆ. ನೆಕ್ಸ್ಟ್ ಮದುವೆ ಆತ, ಅವಳನ್ನ 6 ತಿಂಗಳಲ್ಲೇ ಟಾರ್ಚರ್ ಮಾಡಿ ಅವ್ರನ್ನ ಕಳಿಸ್ಬಿಡು. ನಾನು 3ನೇ ಅವಳು, ಇದು ನನಗೂ ಒಂದು ಚಿಕ್ಕ ಹೆಣ್ಮಗು ಇದೆ, ನನಗೆ ನ್ಯಾಯ ಬೇಕು. ಅವನು ಇವಾಗ ನೋಡಿದ್ರೆ ಒಂದು ಅಫೇರು ಕೂಡ ಇಟ್ಕೊಂಡಿದ್ದಾನೆ ಮನೆ ಹತ್ರನೇ, ಅದು ಕೂಡ ಇದೆ. ಈಗ ನೋಡಿದ್ರೆ ಒಂದು ಕಳಸದಿಂದ ಒಂದು ಹುಡುಗಿನ ಕರ್ಕೊಂಡೋಗಿದ್ದಾನೆ. ನಮಗೆ ನ್ಯಾಯ ಏನೂ ಸಿಕ್ಕಿಲ್ಲ ಅವನಿಂದ. ಯಾವುದೋ ಒಂದು ಗುರುಗಳು ಸಪೋರ್ಟ್ ಇದ್ದಾರೆ ಇವನಿಗೆ, ಆ ಗುರುಗಳನ್ನ ಕೂಡ ಇವನು ಇದ್ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವನಿಗೆ ಆ ಗುರುಗಳು ಸಪೋರ್ಟ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ ಸರ್. ಅವನು ಆ ಗುರುಗಳಿಂದ ಎಲ್ಲರಿಗೂ ಕರ್ಕೊಂಡೋಗಿ ಈ ತರ ಮದುವೆ ಆಗ್ತಾ ಇದ್ದಾನೆ. ಆ ಗುರುಗಳು ಫಸ್ಟ್ ಸಿಗ್ಬೇಕು. ಬೇರೆ ಹುಡುಗಿಯವರು ನಂತರ ಯಾರು ಮೋಸ ಹೋಗ್ಬೇಡಿ, ಯಾಕಂದ್ರೆ ಇಂಥ ಜನ ಎಷ್ಟೋ ಜನ ಬಂದಿರ್ತಾರೆ, ಇಂಥವ್ರನ್ನ ಯಾರು ನಂಬೇಡಿ, ನಂಬಿ ಮೋಸ ಹೋಗ್ಬೇಡಿ, ನಂತರ ನೀವು ಯಾರು ಕೂಡ ಆಗ್ಬಾರ್ದು ಅಂತ ಹೇಳಿ ನಾನು ಇದ್ರಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸರ್. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಟೋಕಿಯೋದಲ್ಲಿ ನಡೀತಿರುವಂತಹ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಕರ್ನಾಟಕ ಮೂಲದ ಐಎಎಸ್ ಅಧಿಕಾರಿ ಪಾಲ್ಗೊಂಡಿದ್ದಾರೆ. ಉತ್ತರ ಪ್ರದೇಶದ ಗೌತಮ್ ಬುದ್ಧ ನಗರ ಜಿಲ್ಲಾಧಿಕಾರಿಯಾಗಿರುವಂತಹ ಸುಹಾಸ್ ಲಲಿನಕೆರೆ ಯತಿರಾಜ್ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ದೇಶವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಇನ್ನು ಸುಹಾಸ್ ತಂದೆ ಹಾಸನ ಮೂಲದವರಾಗಿದ್ದು ಹಾಸನ ಹಾಗೂ ಶಿವಮೊಗ್ಗದಲ್ಲಿ ಸುಹಾಸ್ ಪ್ರಾಥಮಿಕ ಶಿಕ್ಷಣವನ್ನು ಪಡೆದಿದ್ದಾರೆ. ಪ್ಯಾರಾ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಸುಹಾಸ್ ವಿಶ್ವದ 2ನೇ ಶ್ರೇಯಾಂಕಿತ ಆಟಗಾರನಾಗಿದ್ದಾರೆ. ಈ ಸಲ ಸುಹಾಸ್ ಚಿನ್ನದ ಪದಕದ ಮೇಲೆ ಕಣ್ಣಿಟ್ಟಿದ್ದು ಪದಕ ಗೆಲ್ಲುವುದು ಖಚಿತ ಅಂತ ಹೇಳ್ತಾ ಇದ್ದಾರೆ.
ಭಾರತದಲ್ಲಿ ಪ್ರತಿ ನಗರವೂ ಕುಡಿಯೋ ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಆದರೆ ಮಧ್ಯಪ್ರದೇಶದ ಇಂದೋರ್ ಮಾತ್ರ ವಾಟರ್ ಪ್ಲಸ್ ಸಿಟಿ ಅಂತ ಘೋಷಣೆಯನ್ನು ಮಾಡಿಕೊಂಡಿದೆ. ಇಂದೋರ್ನಲ್ಲಿ ಕೊಳಚೆ ನೀರು, ನದಿ ಹಾಗೂ ಕುಡಿಯೋ ನೀರಿನ ಮೂಲ ಸೇರದಂತೆ ಬ್ರೇಕ್ ಹಾಕಲಾಗಿದೆ. ಜೊತೆಗೆ ಕೊಳಚೆ ನೀರನ್ನ ಮರುಬಳಕೆ ಮಾಡಿ ಯೂಸ್ ಮಾಡ್ತಾ ಇದ್ದಾರೆ. ಇಂದಿನ ಮಿಷನ್ ಪಾನಿಯಲ್ಲಿ ಈ ವಿಶೇಷ ವರದಿಯನ್ನು ನೋಡೋಣ. वाटर प्लस का जो कॉन्सेप्ट है, मिनिस्ट्री ने, खासकर महुआ ने इसको जब इंट्रोड्यूस किया, इसका उद्देश्य था कि म्युनिसिपल लिमिट में जितने भी हाउस होल्ड हैं या जितनी भी परिसंपत्तियां हैं, चाहे वो कमर्शियल एंटिटीज़ हों या रेजिडेंशियल हों या इंडस्ट्रियल भी, उन सभी से निकलने वाला जितना भी सीवर है, हम लोग उसको 100% ट्रीट करें और ट्रीटेड वाटर ही किसी भी तरीके की वाटर बॉडीज़ में छोड़ा जाए. वाटर बॉडीज़ में भी रिवर स्ट्रेचेज़ हैं इंदौर के पास में, दो, सरस्वती और कान. इसके अलावा 17 स्टॉर्म वाटर ड्रेन्स हैं. इसके अलावा हमारे पास 20-21 पॉन्ड्स हैं और लेक्स हैं. जो हमारा टोटल सीवरेज जनरेशन है शहर का लगभग 310 MLD के आसपास है, उसका 30% हम लोग ट्रीटेड वाटर का रीयूज़ करें. इसके अलावा जितने भी कम्युनिटी टॉयलेट्स और पब्लिक टॉयलेट्स हैं जो सैनिटेशन का काम करते हैं, वो सारे के सारे सीवर नेटवर्क से कनेक्टेड रहें. इसको ट्रीट करके नेक्स्ट हम लोग जितना भी हमारा स्टॉर्म वाटर है, कैच द रेन जो मिनिस्ट्री का एक मैंडेट है, उस पर काम करने का है, ताकि रेन वाटर हार्वेस्टिंग करके हम लोग पानी को ज़्यादा से ज़्यादा कैच कर सकें. लगभग अगर आप देखेंगे तो पुराने इंदौर के आधे ट्यूबवेल्स, आधे से अधिक ट्यूबवेल्स ई कोली और अन्य बैक्टीरिया से पॉल्यूटेड रहते हैं. तो एक तो वाटर प्लस हो जाने से, क्योंकि अब ओपन सरफेस ड्रेन्स में गंदा पानी ट्रीटमेंट के बाद ही जा रहा है, इससे ग्राउंड वाटर पॉल्यूशन अगले 6 महीने से साल भर में आप देखेंगे कि जितने भी ट्यूबवेल्स हैं वो यहाँ क्लीन हो जाएंगे और उनमें जो पॉल्यूशन है ई कोली का या अन्य बैक्टीरिया का, अन्य प्रकार, वो पॉल्यूशन से फ्री हो जाएंगे. वो दूसरा, जो सरफेस में गंदा पानी जब बहता है तो कई तरह के वायरस, बैक्टीरिया, गंदगी या हेल्थ हैजार्डियस चीज़ों को लेकर मूव करता है. या जो नदी नालों के किनारे जो बसी हुई कॉलोनीज थी, बस्तियाँ थी, वहाँ के लोगों को डेफिनेटली ये हेल्थ जो हैजार्ड था वो दूर होगा और उसका फ़ायदा वहाँ के रहवासियों को मिलेगा. ಕಳೆದ ವರ್ಷ ನ್ಯೂಸ್ 18 ಹಾಗೂ ಬೈಜೂಸ್ ಸೇರಿ ಯಂಗ್ ಜೀನಿಯಸ್ ಎಂಬ ವಿಶೇಷ ಅಭಿಯಾನ ಮಾಡಿತು. ದೇಶದಾದ್ಯಂತ ಮಕ್ಕಳ ಪ್ರತಿಭೆ ಅನಾವರಣ ಮಾಡುವುದಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿತು. ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕ್ರೀಡೆ, ಹೀಗೆ ನಾನಾ ಕ್ಷೇತ್ರಗಳ ಸಾಧಕ ಮಕ್ಕಳನ್ನು ಈ ಅಭಿಯಾನದಲ್ಲಿ ಗುರುತಿಸಿ ದೇಶಕ್ಕೆ ಪರಿಚಯ ಮಾಡಿಕೊಡಲಾಗಿತ್ತು. ಇದೀಗ ಶೀಘ್ರದಲ್ಲೇ ಯಂಗ್ ಜೀನಿಯಸ್ ಸೀಸನ್ 2 ನಿಮ್ಮುಂದೆ ಬರ್ತಾ ಇದ್ದು, ನಿಮ್ಮ ಮಕ್ಕಳಲ್ಲೂ ವಿಶೇಷ ಪ್ರತಿಭೆ ಇದ್ರೆ ಈಗಲೇ news18.com/YoungGenius ಅಥವಾ ಬೈಜೂಸ್ ಆಪ್ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿಸಿ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.